ರಾಜ್ಯದಲ್ಲಿ ರಾಮ ಮಂದಿರದ ರಾಜಕೀಯ ಜೋರಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಅಯೋಧ್ಯೆಯ ವಾಕ್ ಸಮರ ಜೋರಾಗಿದೆ. ಕಿತ್ತಾಡ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು. ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮ ಜನ್ಮಭೂಮಿ ಹೋರಾಟಗಾರರು ಅವತ್ತಿನ ಕರಸೇವಕರು ಗಲಭೆಗಳಾಗಿದ್ದ ವಿಚಾರ ಅರೆಸ್ಟ್ ಆದರು. ಇದೇ ವಿಚಾರಕ್ಕೆ 31 ವರ್ಷ ಆದಮೇಲೆ ಹೋರಾಟಗಾರನ ಅರೆಸ್ಟ್ ಮಾಡಿರೋದು ಯಾಕೆ ಅಂಥೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರ್ತಾ ಇದ್ದಾರೆ. ರಾಮ ಮಂದಿರಕ್ಕೆ ಹೋಗುವ ಬಗ್ಗೆ ಕಾಂಗ್ರೆಸ್ನವರೇ ಗೊಂದಲದಲ್ಲಿದ್ದಾರೆ. ರಾಮ ಮಂದಿರಕ್ಕೆ ಹೋಗಬೇಕಾ ಬೇಡವಾ ಅಂತ ಅವರೇ ಕನ್ಫ್ಯೂಷನ್ ಅಥವಾ ಗೊಂದಲದಲ್ಲಿದ್ದಾರೆ. ಇವರಿಗೆ ರಾಮ ಮಂದಿರ ಕಟ್ಟೋದೇ ಬೇಕಾಗಿರಲಿಲ್ಲ, ರಾಮ ಮಂದಿರ ಆಗಿರೋದೇ ಇಷ್ಟ ಇರಲಿಲ್ಲ ಇವರಿಗೆ. ಇವರಿಗೆ ಅದರ ಕಲ್ಪನೆ ಕೂಡ ಇರಲಿಲ್ಲ. ರಾಮ ಮಂದಿರ ಕಟ್ಟಿದ್ರೇನ್ರಿ, ಕಟ್ಟಿಬಿಟ್ರಾ ಹೇಳಿದ್ರಲ್ಲ ಅಂತ ಛೇಡಿಸ್ತಾ ಇದ್ರು. ಈಗ ರಾಮ ಮಂದಿರ ಕಟ್ಟಿ ಆಯಿತು, ಉದ್ಘಾಟನೆಗೂ ರೆಡಿ ಇದೆ. ಇವ್ರಿಗೆ ರಾಮ ಮಂದಿರ ಆಗೋದೇ ಬೇಕಿರಲಿಲ್ಲ ಅಂಥೇಳಿ ಜೋಶಿ ಇದೀಗ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಆತಂಕ ಶುರುವಾಗಿದ್ದು ರಾಮ ಮಂದಿರದ ವಿಚಾರದಲ್ಲಿ. ಹಾಗಾಗಿ ಈಗ ಸೇಡು ತೀರಿಸಿಕೊಳ್ತಾ ಇದೆ ಕಾಂಗ್ರೆಸ್, ರಿವೆಂಜ್. ಇದಕ್ಕೋಸ್ಕರ ಹಳೆ ಕೇಸ್ ತೆಗೆದು 72 ವರ್ಷದ ವ್ಯಕ್ತಿಯನ್ನು ಈಗ ಅರೆಸ್ಟ್ ಮಾಡಿ ಹಾಕಿದ್ದಾರೆ ಇವರು. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಟೋಟಲಿ ಕನ್ಫ್ಯೂಸ್ಡ್ ಆಗಿದೆ. ರಾಮ ಮಂದಿರ ವಿಶೇಷವಾಗಿ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಅವರಿಗೆ ರಾಮ ಮಂದಿರ ಆಗ್ತದೆ ಅನ್ನುವಂಥದ್ದು ಕಲ್ಪನೆ ಇರಲಿಲ್ಲ, ಆಗಬೇಕಂತ ಇಚ್ಛೆನೂ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಒಂದು ರೀತಿಯಾದಂಥ ಹೊಟ್ಟೆ ಕಿಚ್ಚುವ ಆತಂಕ ಎಲ್ಲವೂ ಶುರುವಾಗಿದೆ. ಅದರ ಪರಿಣಾಮ ಮೊದಲೆದ್ದು ತಾವು ಹೋಗಬೇಕು ಹೋಗಬಾರ್ದು ಅನ್ನುವಂಥದ್ದು ಕನ್ಫ್ಯೂಷನ್ನು. ಮಂದಿರ ಉದ್ಘಾಟನೆ ಬಂದದೆ ಹೋಗ್ಬೇಕು ಹೋಗಬಾರ್ದು, ನಾವು ಹೋಗ್ದಿಲ್ಲ ಅಂತ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ. ರಾಮನ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದಂಥವ್ರು ಇವರು. ರಾಮ ಅನ್ನೋದು ಕಾಲ್ಪನಿಕ ಅಂತ ಹೇಳಿದರು ಮತ್ತು ಇದರ ಬಗ್ಗೆ ನಿರ್ಣಯವನ್ನು ಮಾಡಬಾರ್ದು ಅಂತ ಹೇಳಿದರು. ಮತ್ತು ಪ್ರಧಾನಮಂತ್ರಿಗಳು ಯಾಕೆ ಹೋಗ್ತಾ ಇದ್ದಾರೆ ಉದ್ಘಾಟನೆಗೆ ಅನ್ನುವಂಥ ಪ್ರಶ್ನೆ ಮಾಡಿದರು. ಇದು ಯಾವುದೂ ಜನ ಸ್ವೀಕಾರ ಮಾಡಲಿಲ್ಲ ಅಂದಮೇಲೆ ಈಗ 30 ವರ್ಷದ ಹಳೆ ಕೇಸನ್ನು 35 ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಪೂಜಾರಿ ಅಂತಿದ್ದಾರೆ, ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಬಂದಿದ್ದರು ಪೊಲೀಸ್ ಸ್ಟೇಷನ್ಗೆ. ಅವ್ರಿಗೀಗ 72 ವರ್ಷ, 72 ಇಯರ್ಸ್. ನಾನು ಅಲ್ಲಿನ ಇನ್ಸ್ಪೆಕ್ಟ್ರು ಮತ್ತು ಗೃಹ ಮಂತ್ರಿಗಳ ಆದೇಶವನ್ನು ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿದ್ದಾರೆ. ಸೊ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ.